ಜಮೀರ್ ಅಹ್ಮದ್ ಖಾನ್ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮುಸ್ಲಿಮ್ಸ್ ಎಲ್ಲಾ ಸೇರಿಸಿದ್ರೆ ಸಾಕು ನಮ್ಮಲ್ಲಿ ಅವರಕ್ಕಿಂತ ಒಕ್ಕಲಿಗರಕ್ಕಿಂತ ಜಾಸ್ತಿ ನಾವು ಜನರಿದ್ದೀವಿ ಮತದಾರರಿದ್ದಾರೆ ಜನರಿದ್ದಾರೆ ಅವರ ಮೂಲಕವಾಗಿ ನಮ್ಮ ಬೇಕಾ ಸಿಎಂ ಆಗಬಹುದು ಅನ್ನುವಂತ ಹಾ 99% ಪಾಕಿಸ್ತಾನದಲ್ಲೂ ಇದ್ದಾರೆ 99% ಮುಸಲ್ಮಾನರು ಪಾಕಿಸ್ತಾನದಲ್ಲೂ ಇದ್ದಾರೆ ಏನಿದೆ ಪರಿಸ್ಥಿತಿಯಲ್ಲಿ ಅಲ್ಲಿ ಅಲ್ಲಿ ಹಣೆ ಬರ ಏನು ಅಲ್ಲಿ ಪರಿಸ್ಥಿತಿ ಏನು ಇಲ್ಲಿ ಇಲ್ಲಿ ಒಂದು ಕಾಲ ಇತ್ತು ಸಾಬ್ರು ಓಟ್ ಹಾಕಿರ ಮಾತ್ರ ಅಧಿಕಾರಕ್ಕೆ ಬರೋದು ಅನ್ನುವಂತ ಒಂದು ಕಾಲ ಇತ್ತು ಆ ಕಾಲ ಹೋಗಿ ಬಹಳ ಕಾಲ ಆಯ್ತು ಜಮೀರ್ ಭಾಯ್ ಆ ಕಾಲ ಹೋಗಿ ಬಹಳ ಕಾಲ ಆಯ್ತು ನಿಮಗೆ ಹೆದರಿ ತನ್ನ ಓಟ್ ಬ್ಯಾಂಕ್ ಅನ್ನು ತೋರಿಸಿ ಹೆದರಿಸಿಕೊಳ್ಳುವಂತ ಕಾಲ ಹೋಗಿ ಬಹಳ ಕಾಲ ಆಗಿದೆ ಆ ಕಾಲ ಇಲ್ಲ ನಾವು ಓಟ್ ಹಾಕಿದ್ರೆ ಮಾತ್ರ ಗೆಲ್ತಾರೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಲ್ಲ ಆ ಕಾಲ ಇಲ್ಲ ಆ ಕಾಲ ಹೋಗಿ ಬಹಳ ಕಾಲ ಆಗಿದೆ ಈಗ ಭಾರತ್ ಮಾತಾ ಕಿ ಜೈ ಅಂದರೆ ಮಾತ್ರ ರಾಜಕಾರಣ ಭಾರತ್ ಮಾತಾ ಕಿ ಜೈ ಅಂದರೆ ಮಾತ್ರ ಬದುಕು ಅದು ನೆನಪಿಟ್ಕೊಳ್ಳಿ ಜಮೀರ್ ಭಾಯ್ ಮತ್ತೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸಿಟಿ ರವಿಗೆ ಐಂದನೂ ಗೊತ್ತಿಲ್ಲ ಇಂದನೂ ಗೊತ್ತಿಲ್ಲ ಅಂತ ಈಗ ಅವರಿಗೆ ತಾನೇ ಬುದ್ಧಿವಂತ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅವರು ಬುದ್ಧಿವಂತರು ಆದರೆ ತನ್ನ ಬುದ್ಧಿವಂತಿಕೆಯಿಂದ ಮಾತಾಡೋದು ಅವರಿಗೆ ಗೊತ್ತು ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ನರೇಂದ್ರ ಮೋದಿ ಅವರು ಅತಿ ಹಿಂದುಳಿದ ಸಮುದಾಯದವರು ಅಲ್ವಾ ಇವರಿಗಾದರೂ ದೊಡ್ಡ ಜಾತಿ ಸಪೋರ್ಟ್ ಇದೆ ನರೇಂದ್ರ ಮೋದಿ ಅವರು ಅತಿ ಹಿಂದುಳಿದ ಸಮುದಾಯದವರು ಅವರು ನಮಗೆ ಜಾತ್ಯಾತಿ ಹಿಂದುಳಿದ ವರ್ಗದ ಬಗ್ಗೆ ಪಾಠ ಹೇಳಬೇಕಾ ಅತ್ಯಂತ ಹೆಚ್ಚು ಹಿಂದುಳಿದ ಸಚಿವರು ಶಾಸಕರು ಸಂಸದರು ಇರುವ ಪಾರ್ಟಿ ಬಿಜೆಪಿ ಕಾಂಗ್ರೆಸ್ ಅಲ್ಲ ಅತಿ ಹೆಚ್ಚು ಜನರಿಗೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಮಹಿಳೆಯರಿಗೆ ಅವಕಾಶ ಕೊಟ್ಟಿದೆ ವನವಾಸಿಗಳಿಗೆ ಅವಕಾಶ ಕೊಟ್ಟಿದೆ ಮತ್ತು ಹಿಂದುಳಿದ ಆಯೋಗಕ್ಕೆ ಸಂವಿಧಾನಬದ್ಧ ಸ್ಥಾನಮಾನ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಅಲ್ಲ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಸಂವಿಧಾನಬದ್ಧ ಸ್ಥಾನ ಕೊಟ್ಟಿದ್ದು ಮುಂಚಿನವರೆಗೂ ಸಂವಿಧಾನಬದ್ಧ ಸ್ಥಾನ ಕೇವಲ ಅನುಸೂಚಿತ ಜಾತಿ ಆಯೋಗಕ್ಕಿತ್ತು ಆದರೆ ಹಿಂದುಳಿದ ಆಯೋಗಕ್ಕೆ ಇರಲಿಲ್ಲ ಹಿಂದುಳಿದ ಆಯೋಗಕ್ಕೆ ಸಂವಿಧಾನಬದ್ಧ ಸ್ಥಾನಮಾನ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಅವರು ಮಂಡಲ ಕಮಂಡಲ ನಾನು ಹೇಳಿದ್ದೆ ಇವರು ಸುಳ್ಳಲ್ಲೊಂದು ಮಂಡಲ್ ಆಯೋಗದ ವರದಿಯನ್ನು ಅತಿ ಹೆಚ್ಚು ಅನುಷ್ಠಾನ ಮಾಡಿದ್ದು ವಾಜಪೇಯಿ ಸರ್ಕಾರ ಒಂದೇ ಒಂದು ನಿಮಿಷ ಹೇಳಿ ನಿಮ್ಮ ಪಕ್ಷದ ಅತ್ಯುನ್ನತ ನಾಯಕ ಲಾಲ್ಕೃಷ್ಣ ಅಡ್ವಾಣಿ ಮಂಡಲ ಆಯೋಗ ಕಮಿಷನ್ ಅನ್ನು ವಿರೋಧಿಸಿ ರಥಯಾತ್ರ ಮಾಡಿದ್ರು ಇಲ್ವೋ ನೋಡಿ ನಾವು ರಥಯಾತ್ರೆ ಮಾಡಿದ್ದು ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಅದಕ್ಕೆ ವಿರುದ್ಧ ಮಾಡಿದ್ದು ಕಾಂಗ್ರೆಸ್ ಅದಕ್ಕೆ ವಿರುದ್ಧ ಮಾಡಿದ್ದು ಸಮಾಜವಾದಿ ಪಾರ್ಟಿ ಪೂರ್ಣ ಮಾತಾಡ್ತೀನಿ ಮಂಡಲ್ ಕಮಿಷನ್ ಬಗ್ಗೆ ಲಾಲ್ಕೃಷ್ಣ ಅಡ್ವಾಣಿ ಅವರ ನಿಲುವು ಏನಾಗಿತ್ತು ಬಿಜೆಪಿಯ ನಿಲುವು ಏನಾಗಿತ್ತು ಬಹಳ ಸ್ಪಷ್ಟ ನಾವು ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ದೀವಿ ಅನ್ನೋದು ನೀವು ತೆಗೆದು ನೋಡಿ ಅಧಿಕಾರಕ್ಕೆ ಬಂದಾಗ ಅಟಲ್ಜಿಯವರ ನೇತೃತ್ವದಲ್ಲಿ ಮಂಡಲ್ ಆಯೋಗದ ಬಹುತೇಕ ಶಿಫಾರಸುಗಳನ್ನು ಅನುಷ್ಠಾನ ಮಾಡಿದ್ದು ಬಿಜೆಪಿ ಸರ್ಕಾರ ಈ ಜನ ಏನು ಮಾಡೋರು ಅಂದರೆ ಬಿಜೆಪಿಯನ್ನು ರಾಜಕೀಯವಾಗಿ ಒಂದು ದುರ್ಬಲಗೊಳಿಸೋದಕ್ಕೆ ಬಿಜೆಪಿ ಅಂದರೆ ಬ್ರಾಹ್ಮಣ ಬನಿಯಾ ಪಾರ್ಟಿ ಅಂತ ಹೇಳ್ತಿದ್ರು ಈಗ ಅತಿ ಹೆಚ್ಚು ಜನ ನೀವು ಪ್ರಶ್ನೆ ಕೇಳ್ತಿದ್ರು ಉತ್ತರನೂ ಕೇಳಿ ಅತಿ ಹೆಚ್ಚು ಅನುಷ್ಠಾನ ಮಾಡಿದ್ದು ಬಿಜೆಪಿ ಸರ್ಕಾರ ಅಂಕಿ ಅಂಶಗಳು ಹೇಳ್ತಾವೆ ನೀವು ತೆಗೆದು ನೋಡ್ರಿ ಅತಿ ಹೆಚ್ಚು ಜನರಿಗೆ ಟಿಕೆಟ್ ಕೊಟ್ಟರೋದು ಬಿಜೆಪಿ ಸರ್ಕಾರ ಈಗ ನೀವು ಲೆಕ್ಕ ಹಾಕ್ರಿ ಈಗ ರಾಷ್ಟ್ರಪತಿಯಿಂದ ಮೊದಲುಗೊಂಡು ಪ್ರಧಾನಮಂತ್ರಿಯಿಂದ ಮೊದಲುಗೊಂಡು ಉಪರಾಷ್ಟ್ರಪತಿಯಿಂದ ಮೊದಲುಗೊಂಡು ಯಾವ್ಯಾವ ವರ್ಗಕ್ಕೆ ಸೇರಿದವರು ಇದ್ದಾರೆ ನೋಡ್ರಿ ನೀವು ಚೆಕ್ ಮಾಡ್ರಿ ನಾವು ಜಾತಿ ರಾಜಕಾರಣ ಮಾಡಲ್ಲ ಆದರೆ ಸೋಷಿಯಲ್ ಜಸ್ಟಿಸ್ ಅನ್ನೋದು ನಮ್ಮ ಪಾರ್ಟಿಯ ಬ್ಲಡ್ಡಲ್ಲೇ ಇದೆ ಪಾರ್ಟಿ ಬ್ಲಡ್ಡಲ್ಲೇ ಇದೆ ಸೋಷಿಯಲ್ ಜಸ್ಟಿಸ್ ಅನ್ನೋದು ನೀವು ಚೆಕ್ ಮಾಡಿ ಬೇಕಾದ್ರೆ ಈಗ ಅವರು ಈಗ ನೀ ಸಂವಿಧಾನಬದ್ಧ ಸ್ಥಾನಮಾನ ಕೊಟ್ಟಿದ್ದು ಬಿಜೆಪಿ ಸರ್ಕಾರ ಅನ್ನೋದನ್ನ ಮರೆಮಾಚ್ತಾರೆ ಈಗ ನಿಮಗೆ ದುಡಿಯುವ ವರ್ಗಕ್ಕೆ ನೆರವು ಕೊಡ್ತಿರೋದು ಬಿಜೆಪಿ ಸರ್ಕಾರ ಬಡವರಿಗೆ ನೆರವು ಕೊಡ್ತಿರೋ ಬಿಜೆಪಿ ಸರ್ಕಾರ ಅದ್ರ ಲಾಭ ಎಲ್ಲರಿಗೂ ಆಗಿದೆ ಯಾಕೆ ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಾ ಇದೆ ಬಿಜೆಪಿ ಎಲ್ಲ ಕಡೆ ಗೆಲ್ತಾ ಇದೆ ದಲಿತರು ಹಿಂದುಳಿದ ವರ್ಗದವರು ವನವಾಸಿಗಳು ಮಹಿಳೆಯರು ನಮ್ಮ ಜೊತೆಗಿದ್ದಾರೆ ಅದಕ್ಕೆ ನಾವು ಗೆಲ್ತಾ ಇದ್ದೀವಿ ಅವ್ರದ್ದೆಲ್ಲ ಹೋಯ್ತು ಮಂಡಲ ಮುಂದಿಟ್ಕೊಂಡು ನಮ್ಮನ್ನ ದೂರ ಇಡುವಂತ ಕಾಲ ಹೋಯ್ತದು ಆ ಕಾಲ ಹೋಗಿ ಬಹಳ ಕಾಲ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.